ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟಾಗಿದೆ. ಆ ಸಂಚಲನಕ್ಕೆ ಡಿಕೆ ಶಿವಕುಮಾರ್ ಕಾರಣ. ಡಿಕೆ ಶಿವಕುಮಾರ್ ಹೆಸರು ಹಳ್ಳಿಯಿಂದ ಡೆಲ್ಲಿಯವರೆಗೂ ಪರಿಚಿತ. ಇವರನ್ನು ಕನಕಪುರದ ಬಂಡೆ ಎನ್ನುತ್ತಾರೆ. ಇದು ನಿಜವೂ ಹೌದು. ಯಾವುದಕ್ಕಾದರೂ ಬದ್ಧರಾದರೆ ಬಂಡೆಯಂತೆ ಅಚಲವಾಗಿ ನಿಲ್ಲಬಲ್ಲ ಶಕ್ತಿವಂತರು. ಈಗ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ. ಹನುಮ ಶ್ರೀರಾಮನಿಗೆ ನಿಷ್ಠನಾದರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರು. ಈ ನಿಷ್ಠೆ ಪ್ರಾಮಾಣಿಕತೆಯೇ ಅವರನ್ನು ರಾಜ್ಯದ ಉನ್ನತ ಹುದ್ದೆ ಅಲಂಕರಿಸುವಂತೆ ಮಾಡಿದೆ. ಇವರ ರಾಜಕೀಯ ವಿರೋಧಿಗಳು ಇವರನ್ನು ತುಳಿಯಲು ಜೈಲಿಗೆ ಅಟ್ಟಿದರೂ ಇವರು ಫೀನಿಕ್ಸ್ನಂತೆ ಎದ್ದು ಬಂದಿದ್ದಾರೆ. ಅವಕಾಶಕ್ಕಾಗಿ ಎಲ್ಲರೂ ಕಾಯುತ್ತಾರೆ. ಆದರೆ ಇವರಿಗೆ ಅವಕಾಶವನ್ನು ಸೃಷ್ಟಿಮಾಡಬಲ್ಲ ತಾಕತ್ತನ್ನು ಆ ದೇವರೇ ಕೊಟ್ಟಿದ್ದಾನೆ. ನಾಯಕರಿಗೆ ತಿಗುವ ಗೌರವ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೂ ನೀಡುವ ಮನೋಭಾವ ಇವರಲ್ಲಿದೆ. ಈ ಪದಗ್ರಹಣ ಕಾರ್ಯಕ್ರಮವನ್ನು ಲೈವ್ನಲ್ಲಿ ರಾಜ್ಯಾದ್ಯಂತ ಲಕ್ಷಾಂತರ ಅಭಿಮಾನಿಗಳು ವೀಕ್ಷಿಸಿದ್ದೊಂದು ವಿಶೇಷ. ಆನೇಕಲ್ ಪಟ್ಟಣದ 5 ಸ್ಥಳಗಳಲ್ಲಿ ಕಾರ್ಯಕ್ರಮಗಳ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀರಾಮ ಕುಟೀರದಲ್ಲಿ ಕಾರ್ಯಕ್ರಮದ ಹೊಣೆ ಹೊತ್ತವರು ಪುರಸಭಾ ಸದಸ್ಯ ಪದ್ಮನಾಭರವರು. ರಾತ್ರಿ ಹಗಲೆನ್ನದೆ ದುಡಿದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಡಿಕೆಶಿರವರ ವ್ಯಕ್ತಿತ್ವದಂತೆ ಇವರ ವ್ಯಕ್ತಿತ್ವವು ಗಟ್ಟಿತನದ್ದು. ಅಂಕುಡೊಂಕುಗಳನ್ನು ತನಗೆ ಬೇಕಾದಂತೆ ನೇರ ಮಾಡಿಕೊಳ್ಳಬಲ್ಲವರು. ನೇರ ನಡೆ ನುಡಿಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿದವರು. ಅಣ್ಣ ದಿವಂಗತ ಅಶ್ವತ್ಥನಾರಾಯಣರ ಹೆಸರನ್ನು ಉಳಿಸಬಲ್ಲ ಚತುರ. ಜನಪ್ರಿಯ ಶಾಸಕ ಬಿ ಶಿವಣ್ಣನವರು ಮೆಚ್ಚಿಕೊಂಡ ವ್ಯಕ್ತಿತ್ವ ಇವರದು. ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿರುವ ಇವರಿಗೆ ಸ್ತ್ರೀ ಸುದ್ದಿವಾಹಿನಿ ಶುಭ ಹಾರೈಸುತ್ತದೆ. ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ನೇಹಿತರಿಗೂ ತಿಳಿಸಿ. ನಮ್ಮ ಆನೇಕಲ್ ಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನನಗೆ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡರು ತುಂಬ ಹೃದಯದಿಂದ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ರಾತ್ರಿಯಿಡೀ ನನ್ನ ಜೊತೆ 2 ಗಂಟೆ ರಾತ್ರಿವರೆಗೂ ನನ್ನ ಜೊತೆ ಇದ್ದು ಇದೆಲ್ಲ ಕಾರ್ಯಕ್ರಮ ಸಿದ್ಧತೆ ಮಾಡಿಕೊಳ್ಳಲು ನಮ್ಮ ಎಲ್ಲ ಮುಖಂಡರು ಹಾಗೂ ಪುರಸಭಾ ಸದಸ್ಯರು ಮತ್ತು ಕಾರ್ಯಕರ್ತರು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ನಾನು ಇಷ್ಟೊಂದು ಜನ ಸೇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಏನು ನಿರೀಕ್ಷೆ ಇಟ್ಟಿದ್ದೆ ಆ ನಿರೀಕ್ಷೆ ಮೀರಿ ಜನ ಕಾರ್ಯಕರ್ತರು ಸ್ಪಂದಿಸಿ ಇದಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಬಟ್ ಏನಂದರೆ ಅವರು ತುಂಬ ಕೆಳಮಟ್ಟದಿಂದ ಇವತ್ತು ಮೇಲ್ಮಟ್ಟಕ್ಕೆ ಬಂದಿರೋ ಅಂಥ ನಾಯಕರವರು. ಅವರು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನು ಮತ್ತು MLA ಎಲೆಕ್ಷನ್ನು ಮತ್ತು ಅವರ ಸಹೋದರಾದರ MP ಸುರೇಶ್ ಅವರು ಈಗಾಗಲೇ MP ಆಗಿದ್ದಾರೆ. ಅವರೆಲ್ಲ ಎಲ್ಲ ಕಷ್ಟ ಬಿದ್ದು ಅವರು ಈ ಪಕ್ಷನ ಸಂಘಟನೆ ಮಾಡಿಕೊಂಡು ಮತ್ತು ಕಷ್ಟಪಟ್ಟು ಎಲ್ಲ ಅಧಿಕಾರಗಳನ್ನು ತಗೊಂಡಿರೋದು. ಯಾರು ಕೆಳಮಟ್ಟದಿಂದ ಕಾರ್ಯಕರ್ತರು ತುಂಬ ಕಷ್ಟ ಬಿದ್ದು ಎಲೆಕ್ಷನ್ ಫೇಸ್ ಮಾಡಿ ಲೋಕಲಲ್ಲಿ ಎಲ್ಲ ಪಕ್ಷಗಳ ಜೊತೆ ಹೊಡೆದಾಟ ಅಂದರೆ ಬೇರೆ ಏನಲ್ಲ, ಅವರ ಪಕ್ಷ ಸಂಘಟನೆಯಲ್ಲಿ ಎಲ್ಲ ಕಾಮನ್, ಅದು ಕೆಳಮಟ್ಟದಲ್ಲಿ ನಡೀತಾ ಇರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿ ಯಾರು ಈ ಲೆವೆಲ್ಗೆ ಬೆಳೆದಿರ್ತಾರೆ ಅವ್ರಿಗೆ ಹೇಳೋವಂಥದ್ದು ಮತ್ತು ಕೇಳೋವಂಥದ್ದು ಏನಿರಲ್ಲ. ಅವ್ರಿಗೆಲ್ಲ ಎಲ್ಲ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಏನೇನು ಫೇಸ್ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರ ಕಷ್ಟ ಏನು ಅಂತ ಅಂಥ ನಾಯಕರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ವೈಟ್ ಕಾಲರ್ಸ್ ನಾಯಕರು ಬರ್ತಾರೆ, ಸುಮ್ಮನೆ ಕೂತ್ಕೊಂಡು ನಾವು ಪ್ರೆಸಿಡೆಂಟು ನಾವು ಇನ್ನೊಂದು ಪಕ್ಷ ಅದು ಇದು ಅಂತ ಹೋಗೋರಿಗೆ ಅದೆಲ್ಲ ಗೊತ್ತಾಗಲ್ಲ. ಕೆಲವೊಬ್ಬರಿಗೆ ಇವರು ಕೆಳಮಟ್ಟದಿಂದ ಬಂದಿರೋರಿಗೆ ಪ್ರತಿಯೊಬ್ಬನ ಕಾರ್ಯಕರ್ತನ ನೋವೇನು ಅಂತ ಗೊತ್ತಿರ್ತಾರೆ. ಅವರು ಪಕ್ಷ ಸಂಘಟನೆ ಮಾಡ್ತಾರೆ ಮತ್ತು ಕಾರ್ಯಕರ್ತರಿಗೆ ಯಾವ ಥರ ಸ್ಪಂದನೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಅದರಲ್ಲೂ ನಮಗೆ ನಮ್ಮ ಶಾಸಕರು ಮತ್ತು ನಮಗೆ MP ಸುರೇಶ್ ಅವರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಅದರಲ್ಲೂ ನಮ್ಮ ಶಾಸಕರು ಅಷ್ಟೇ, ಅವರು ಪಾಪ ಜಿಲ್ಲಾ ಪಂಚಾಯತಿ ಮೆಂಬರಾಗಿ ಮತ್ತು 2 ಸತಿ ಸೋತು 3 ಸತಿ 4 ಸತಿ ಗೆದ್ದು ಅವ್ರಿಗೂ ಅವ್ರಿಗೆ ನನಗೆ ಗೊತ್ತಿದ್ದಾಗೆ ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ಕಾರ್ಯಕರ್ತರು ಕಷ್ಟ ಏನು ಅಂತ. ನಮ್ಮ ಶಾಸಕರು ನಮ್ಮ ಸಂಸದರು ಸಿಕ್ಕಿರೋದ್ರಲ್ಲಿ ಅದರಲ್ಲೂ ಈ ಥರ ಒಬ್ಬರು ಪ್ರೆಸಿಡೆಂಟ್ ಸಿಕ್ಕಿರೋದು ನಮಗೊಂದು ಪಕ್ಷ ಸಂಘಟನೆಗೆ ಏನೋ ಒಂಥರ ಆಶಾಭಾವನೆ ಮೂಡ್ತಾ ಇದೆ, ಖುಷಿಯಾಗಿದೆ. ನಮ್ಮ ಎಲ್ಲ ಅನೇಕಲ್ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ,
ಎಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಆನೇಕಲ್ ಅಭಿವೃದ್ಧಿ ಮಾಡೋಣ, ಒಳ್ಳೆ ಶಾಸಕರಿದ್ದಾರೆ, ಒಳ್ಳೆ ಸಂಸದರಿದ್ದಾರೆ, ಬನ್ನಿ ಎಲ್ಲರೂ ಸೇರಿ ಜೊತೆಯಲ್ಲಿ ಹೋಗೋಣ ಅಂತ ಕೇಳ್ಕೊಳ್ತೀನಿ.